नमस्ते एंड वेलकम टू बायो स्टडीज कॉर्डेट्स कशेरुकगळ बग्गे स्टडी माडक स्टार्ट माडिद मेले इदु मूरने वीडियो मोदलने वीडियोदल्लि एनु कल्त्वि फैलम कॉर्डेट फंडमेंटल क्यारेक्टर्स मत्ते क्लासिफिकेशन कल्त्वि क्लासिफिकेशन अल्लि नावु ई यूरो कॉर्डेट सिफला कॉर्डेट मत्ते वर्टिब्रेट अंत कल्तिद्वि अदाद मेले प्रीवियस वीडियोदल्लि नावु ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ ಅನ್ನುವಂತಹ ಎಕ್ಟೋ ಪ್ಯಾರಾಸೈಟಿಕ್ ಎನಿಮಲ್ಸ್ಗಳ ಬಗ್ಗೆ ಕಲ್ತಿದ್ವಿ ಹೌದಾ ಈ ವಿಡಿಯೋದಲ್ಲಿ ನಾವು ಫಿಶಸ್ಗಳ ಬಗ್ಗೆ ಕಲಿಯೋಣ ಸೊ ಫಿಶಸ್ ಕಮ್ಸ್ ಅಂಡರ್ ಸೂಪರ್ ಕ್ಲಾಸ್ ಪೈಸಸ್ ರಿಮೆಂಬರ್ ಫಿಶಸ್ ಕಮ್ಸ್ ಅಂಡರ್ ಸೂಪರ್ ಕ್ಲಾಸ್ ಪೈಸಸ್ ಪೈಸಸ್ ಅಂತಂದರೆ ಜನರಲ್ ಆಗಿ ಫಿಶ್ ಅಂತ ಅರ್ಥ ಬಟ್ ಈ ಫಿಶಸ್ಗಳನ್ನು ನೀವು ಕನ್ಸಿಡರ್ ಮಾಡಿದರೆ ಎರಡು ರೀತಿಯಾದಂತಹ ಫಿಶಸ್ ಇರ್ತವೆ ನಾವು ನೋಡಲಿಕ್ಕೆ ಎಲ್ಲ ಈ ನೀರಿನಲ್ಲಿ ಸ್ವಿಮ್ ಮಾಡುವ ಎಲ್ಲ ಎನಿಮಲ್ಸನ್ನು ಬೋಟ್ ಥರ ಇರುವಂತಹ ಎನಿಮಲ್ಸನ್ನು ಫಿಶ್ ಅಂತ ಕರೆದು ಬಿಡ್ತೀವಿ ಬಟ್ ಆ್ಯಕ್ಚುಲಿ ಎರಡು ರೀತಿಯಾದಂತಹ ಫಿಶಸ್ ಇರ್ತವೆ ಈ ಎರಡು ರೀತಿಯನ್ನು ಯಾವುದ್ರ ಬೇಸಸ್ ಮೇಲೆ ನಾವು ಕ್ಲಾಸಿಫೈ ಮಾಡಿದ್ವಿ ಅಂತಂದರೆ ಅವ್ರದ್ದು ಬಾಡಿ ಸ್ಟ್ರಕ್ಚರ್ ಹೊರಗಡೆಯಿಂದ ಆಗ್ಬೋದು ಮತ್ತು ಒಳಗಡೆಯಿಂದ ಆಗ್ಬೋದು ಈ ಬಾಡಿ ಹೆಂಗೆ ರಚನೆ ಆಗಿದೆ ಅದರ ಮೇಲೆ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಫಿಶಸ್ ಯಾವ್ಯಾವುದಿತ್ತು ಒಂದನ್ನು ಕಾಂಡ್ರಿಕ್ ಥೈಸ್ ಅಂತ ಕಲ್ತಿದ್ವಿ ಹೆಸರು ಇನ್ನೊಂದು ಆಸ್ಟಿಕ್ ಥೈಸ್ ಅಂತ ಕಲ್ತಿದ್ವಿ ಈ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಈಸಿಯಾಗಿ ಎರಡು ವರ್ಡ್ಗಳಲ್ಲಿ ಥೈಸ್ ಅಂತ ಇದೆ ಒಂದರಲ್ಲಿ ಕಾಂಡ್ರಿಕ್ ಆ್ಯಡ್ ಮಾಡಬೇಕು ಇನ್ನೊಂದಕ್ಕೆ ಆಸ್ಟಿಕ್ ಅಂತ ಆ್ಯಡ್ ಮಾಡಬೇಕು ಸೊ ಫಸ್ಟ್ ಟೈಪ್ ಆಫ್ ಫಿಶಸ್ ವಿ ಕಾಲ್ ಇಟ್ ಆ್ಯಸ್ ಕಾಂಡ್ರಿಕ್ CHO ಕಾಂಡ್ರಿಕ್ ನೌ ದಿಸ್ ಈಸ್ ಕಾಂಡ್ರಿಕ್ ಓಕೆ ಇಲ್ಲಿ ಯಾವುದು ಆಸ್ಟಿಕ್ ಆಸ್ಟಿಕ್ ಸೊ ಕಾಂಡ್ರಿಕ್ ಆಯಿತು ಆಸ್ಟಿಕ್ ಆಯಿತು ಏನು ಆ್ಯಡ್ ಮಾಡಬೇಕು ಥೈಸ್ ವರ್ಡನ್ನು ನೀವು ಆ್ಯಡ್ ಮಾಡಬೇಕು ಕಾಂಡ್ರಿಕ್ ಥೈಸ್ THYES ಕಾಂಡ್ರಿಕ್ ಥೈಸ್ ಆ್ಯಂಡ್ ಹಿಯರ್ ಇಟ್ ಈಸ್ ಆಸ್ಟಿಕ್ ಥೈಸ್ ಗೊತ್ತಾಯ್ತು ಸೊ ಕಾಂಡ್ರಿಕ್ ಥೈಸ್ ಆ್ಯಂಡ್ ಆಸ್ಟಿಕ್ ಥೈಸ್ ಈ ಎನಿಮಲ್ಸ್ಗಳನ್ನು ಫಿಶಸ್ಗಳನ್ನು ಮಾರ್ಫಾಲಜಿಕಲಿ ಹೊರಗಡೆಯಿಂದ ನೋಡಿದ್ರೇ ನಾವು ವೆದರ್ ಇಟ್ ಈಸ್ ಎ ಕಾಂಡ್ರಿಕ್ ಥೈಸ್ ಫಿಶ್ ಅಥವಾ ವೆದರ್ ಇಟ್ ಈಸ್ ಎ ಆಸ್ಟಿಕ್ ಥೈಸ್ ಫಿಶ್ ಅಂತ ಹೇಳ್ಬೋದು ಸೊ ಇವಾಗ ಇಲ್ಲಿ ನಾನು ಎರಡು ಫಿಶ್ಗಳನ್ನ ಡ್ರಾ ಮಾಡ್ತೀನಿ ನೋಡೋಣ ಮಾರ್ಫಾಲಜಿಕಲಿ ಇವನ್ನ ನಾವು ಅಬ್ಸರ್ವ್ ಮಾಡಿದರೆ ಹೆಂಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಸ್ಟಡಿ ಮಾಡ್ಬೋದು ಸೊ ಹಿಯರ್ ವಿ ವಿಲ್ ಟೇಕ್ ದ ಸ್ಟ್ರಕ್ಚರ್ ಆಫ್ ಕಾಂಡ್ರಿಕ್ ಥೈಸ್ ಫಿಶ್ ನೋ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಕಾಂಡ್ರಿಕ್ ಥೈಸ್ ಫಿಶ್ ಸರಿನಾ ನೋ ಹಿಯರ್ ಇಟ್ ವಿಲ್ ಬಿ ದ ಐಸ್ ಆ್ಯಂಡ್ ದ ಮೌತ್ ರೈಟ್ ದೆನ್ ದೀಸ್ ಆರ್ ದ ಗಿಲ್ ಸ್ಲಿಟ್ಸ್ ಇಲ್ಲಿ ತೊಗೊಂಡ್ರೆ ಆಸ್ಟಿಕ್ ಥೈಸ್ ಫಿಶ್ ತೊಗೊಂಡ್ರೆ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ನೋ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಆಸ್ಟಿಕ್ ಥೈಸ್ ಫಿಶ್ ಓಕೆ ನೌ ಫಿಶಸ್ ಅಂತಂದರೆ ಅಲ್ಲಿ ಫಿನ್ಸ್ ಇರಬೇಕು ಫಿನ್ಸ್ ಅಂದರೆ ಈಜುರಕ್ಕೆ ಅಂತ ಹೇಳಿದ್ವಲ್ಲ ಸೊ ಹಿಯರ್ ಇಟ್ ವಿಲ್ ಬಿ ದ ಫಿನ್ ಪೆಕ್ಟೋರಲ್ ಫಿನ್ ದೆನ್ ಪೆಲ್ವಿಕ್ ಫಿನ್ ನೆನಪಿದೆಯಾ ಪೆಕ್ಟೋರಲ್ ಪೆಲ್ವಿಕ್ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕೂಡ ಸ್ಟಡಿ ಮಾಡಿದ್ವಿ ಆಮೇಲೆ ಇಲ್ಲಿ ಏನಲ್ ಫಿನ್ ಇರುತ್ತೆ ಇಲ್ಲಿಯೂ ಕೂಡ ದಿಸ್ ಈಸ್ ಡಾರ್ಸಲ್ ಫಿನ್ ದೆನ್ ಆಪರ್ಕ್ಯುಲಮ್ ಪಕ್ಕ ಇರೋದು ಇದು ಪೆಕ್ಟೋರಲ್ ಫಿನ್ ದೆನ್ ಕೆಳಗಡೆ ಪೆಲ್ವಿಕ್ ಫಿನ್ ಆಮೇಲೆ ಇಲ್ಲೊಂದು ಏನಸ್ ಹತ್ರ ಏನಲ್ ಫಿನ್ ಇರುತ್ತೆ ಸರಿನಾ ಶಾರ್ಕ್ ಒಳಗಡೆ ಇಲ್ಲಿ ಕಾಂಡ್ರಿಕ್ ಥೈಸ್ ಒಳಗಡೆ ಡಾರ್ಸಲ್ ಫಿನ್ನು ಎರಡಿರ್ತವೆ ಸೊ ಹೊರಗಡೆಯಿಂದ ನಾವು ಬಾಡಿ ನೋಡಿದರೆ ಕಾಂಡ್ರಿಕ್ ಥೈಸ್ ಫಿಶ್ ಈ ಥರ ಇರ್ತವೆ ಆಸ್ಟಿಕ್ ಥೈಸ್ ಫಿಶ್ಶು ಈ ಥರ ಇರ್ತವೆ ಡಿಫ್ರೆನ್ಸಸ್ ಬರ್ಕೋತಾ ಹೋಗೋಣ ಅದೇ ನಿಮಗೆ ಪೂರ್ತಿ ಸ್ಟಡಿ ಮಾಡ್ದಂಗೆ ಈ ಕಾಂಡ್ರಿಕ್ ಥೈಸ್ ಮತ್ತು ಆಸ್ಟಿಕ್ ಥೈಸ್ ಯೂಶ್ವಲಿ ಬೇರೆ ಬೇರೆಯಾಗಿ ಅವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಕಾಂಡ್ರಿಕ್ ಥೈಸ್ ಮತ್ತು ಆಸ್ಟಿಕ್ ಥೈಸ್ ಫಿಶ್ಗಳನ್ನು ಬೇರೆ ಬೇರೆ ನೀವು ಸ್ಟಡಿ ಮಾಡಿದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಎರಡನ್ನು ಒಟ್ಟಿಗೆ ಕಂಪೇರ್ ಮಾಡಿ ನೀವು ಸ್ಟಡಿ ಮಾಡಿದರೆ ಅಂದರೆ ಈಸಿಯಾಗಿ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೋದು ಸೊ ಕಾಂಡ್ರಿಕ್ ಥೈಸ್ ಫಿಶಸ್ ಇವು ಎಲ್ಲಿ ಕಂಡು ಬರ್ತವೆ ಅಂದರೆ ದೀಸ್ ಫಿಶಸ್ ಆರ್ ಯೂಶ್ವಲಿ ಸೀನ್ ಇನ್ ಮರೈನ್ ವಾಟರ್ ಸೊ ಇವು ಸಮುದ್ರ ನೀರಿನಲ್ಲಿ ಕಂಡು ಬರೋ ಯಾವುವು ಕಾಂಡ್ರಿಕ್ ಥೈಸ್ ಅದೇ ನೀವು ಇಲ್ಲಿ ತೊಗೊಂಡ್ರೆ ಆಸ್ಟಿಕ್ ಥೈಸ್ ತೊಗೊಂಡ್ರೆ ದೀಸ್ ಆರ್ ಫೌಂಡ್ ಇನ್ ಬೋತ್ ಮರೈನ್ ವಾಟರ್ ಆ್ಯಸ್ ವೆಲ್ ಆ್ಯಸ್ ಫ್ರೆಶ್ ವಾಟರ್ ಸೊ ನೀವು ಸಮುದ್ರಕ್ಕೆ ಹೋಗಿ ನಾನು ಆಸ್ಟಿಕ್ ಥೈಸ್ ಫಿಶನ್ನು ನೋಡಬೇಕು ಅಂತಂದರೆ ಕಾಣೋದಿಲ್ಲ ಆಸ್ಟಿಕ್ ಥೈಸ್ ಫಿಶಸ್ ಸಾರಿ ನಾನು ಉಲ್ಟಾ ಹೇಳಿದೆ
ನೀವು ಫ್ರೆಶ್ ವಾಟರ್ ಯಾವುದಾದ್ರೂ ನದಿಗೆ ಹೋಗಿ ಕಾಂಟ್ರಾಕ್ಟೈಸ್ ಫಿಶ್ ನೋಡಬೇಕು ಅಂತಂದರೆ ಕಾಣೋದಿಲ್ಲ. ಬಿಕಾಸ್ ಕಾಂಟ್ರಾಕ್ಟೈಸ್ ಫಿಶ್ ಆರ್ ಓನ್ಲಿ ಸೀನ್ ಇನ್ ಮರೈನ್ ವಾಟರ್. ನಮ್ಮ ನದಿ ಆಗ್ಬೋದು, ಹಳ್ಳಕೊಳ್ಳಗಳಾಗ್ಬೋದು, ನಿಂತ ನೀರಾಗ್ಬೋದು, ಈವನ್ ಅಕ್ವೇರಿಯಂ ಆಗ್ಬೋದು, ಅಲ್ಲಿ ಕಾಣುವಂತಹ ಫಿಶಸ್ ಯಾವು ಅವೆಲ್ಲವೂ ಆಸ್ಟಿಕ್ಟೈಸ್ ಫಿಶಸ್. ಸರಿನಾ? ಇವು ಹ್ಯಾಬಿಟೈಟ್ ಆಯಿತು, ಅವು ಎಲ್ಲಿ ವಾಸಿಸ್ತವೆ ಅಂತ. ನೆಕ್ಸ್ಟ್ ಈ ಬಾಡಿ ಕಂಪೇರ್ ಮಾಡಿದರೆ ಮೊದಲನೇದು ವಿ ವಿಲ್ ಸ್ಟಾರ್ಟ್ ವಿತ್ ದ ಎಂಟೀರಿಯರ್ ಪಾರ್ಟ್. ಫಸ್ಟ್ ಯಾವುದು? ಮೌತ್. ಹೌದಾ? ಸೊ ಮೌತನ್ನು ತಗೊಂಡ್ರೆ ಇನ್ ಕೇಸ್ ಆಫ್ ಕಾಂಟ್ರಾಕ್ಟೈಸ್, ಇಲ್ಲಿ ನೋಡಿ ಇದು ಎಂಟೀರಿಯರ್, ಇದು ಪೋಸ್ಟೀರಿಯರ್, ಮೇಲ್ಗಡೆ ಡಾರ್ಸಲ್ ಆ್ಯಂಡ್ ಕೆಳಗಡೆ ಇತ್ತು ಅಂದರೆ ಇದು ವೆಂಟ್ರಲ್. ಸೊ ಮೌತ್ ಎಲ್ಲಿದೆ ಇಲ್ಲಿ? ಡಾರ್ಸಲ್ ಆರ್ ವೆಂಟ್ರಲ್? ಮೌತ್ ಕೆಳಗಡೆ ಇದೆ. ಕೆಳಗಡೆ ಅಂತಂದರೆ ಏನು? ಮೌತ್ ಈಸ್ ವೆಂಟ್ರಲ್. ಪಾಯಿಂಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಮೌತ್ ಈಸ್ ವೆಂಟ್ರಲ್ ಹಿಯರ್. ಅದನ್ನೇ ಇಲ್ಲಿ ತಗೊಂಡ್ರೆ ಮೌತ್ ಎಲ್ಲಿದೆ ಹೇಳಿ? ಡಾರ್ಸಲ್ನಲ್ಲೂ ಇಲ್ಲ, ವೆಂಟ್ರಲ್ನಲ್ಲೂ ಇಲ್ಲ, ಕರೆಕ್ಟಾಗಿ ಮುಂದ್ಗಡೆ ಟಿಪ್ಪಿಗೆ ಮೌತ್ ಕಂಡು ಬರುತ್ತೆ. ಅದನ್ನು ಟರ್ಮಿನಲ್ ಅಂತ ಹೇಳ್ತಾರೆ, ಟರ್ಮಿನಲ್. ಓಕೆ, ಸೊ ಇನ್ ಕೇಸ್ ಆಫ್ ಕಾಂಟ್ರಾಕ್ಟೈಸ್ ದ ಮೌತ್ ಈಸ್ ವೆಂಟ್ರಲ್ ಆ್ಯಂಡ್ ಹಿಯರ್ ಇಟ್ ಈಸ್ ಟರ್ಮಿನಲ್. ಮೌತ್ ಆದಮೇಲೆ ಏನು ಕಾಣಿಸ್ತಿದೆ? ಗಿಲ್ ಸ್ಲಿಟ್ಸ್ ಕಾಣ್ತಿದ್ದಾವೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಅಬೌಟ್ ದ ಗಿಲ್ ಸ್ಲಿಟ್ಸ್. ಓಕೆ, ಇನ್ ಕೇಸ್ ಆಫ್ ಕಾಂಟ್ರಾಕ್ಟೈಸ್ ಫಿಶಸ್ ದ ಗಿಲ್ ಸ್ಲಿಟ್ಸ್ ಆರ್ ಸಪ್ರೇಟ್. ಸೊ ನಮಗವು ಈಸಿಯಾಗಿ ಬಿಡಿ ಬಿಡಿಯಾಗಿ ಅರೇಂಜ್ ಆಗಿರುವಂತಹ ಗಿಲ್ ಸ್ಲಿಟ್ಸ್ಗಳು ಕಾಣ್ಬರ್ತವೆ. ಹಾಗಾದರೆ ಇಲ್ಲೇನಿರುತ್ತೆ ಅಂತಂದರೆ, ಯೂಶ್ವಲಿ ಈ ಆಸ್ಟಿಕ್ಟೈಸ್ಗಳಲ್ಲಿ ಗಿಲ್ ಸ್ಲಿಟ್ಸು ಫೋರ್ ಪೇರ್ಸ್ ಇರ್ತವೆ. ಫೋರ್ ಪೇರ್ಸ್ ಅಂದರೆ ಆ ಕಡೆ ಲೆಫ್ಟ್ ಸೈಡ್ ಫೋರು ಮತ್ತು ರೈಟ್ ಸೈಡ್ ಫೋರ್. ಬಟ್ ಇವೇನು ನಾಲ್ಕು ಗಿಲ್ ಸ್ಲಿಟ್ಸ್ ಇದಾವಲ್ಲ, ದೀಸ್ ಗಿಲ್ ಸ್ಲಿಟ್ಸ್ ಆರ್ ಕವರ್ಡ್ ಬೈ ಎ ಸ್ಕಿನ್ ದಟ್ ಈಸ್ ಕಾಲ್ಡ್ ಆ್ಯಸ್ ಒಪೋರ್ಕ್ಯುಲಮ್. ಒಪೋರ್ಕ್ಯುಲಮ್, ಓಕೆ. ಅದಕ್ಕೆ ಇಲ್ಲಿ ನಾನು ಒಂದೇ ಡ್ರಾ ಮಾಡಿರೋದು, ಈ ಒಪೋರ್ಕ್ಯುಲಮ್ ಏನು ಲೇಯರ್ ಇದೆಯಲ್ಲ, ಆ ಲೇಯರನ್ನು ತೆಗೆದ್ರಿ ಅಂತಂದರೆ ನಿಮ್ಗೆ ಒಳಗಡೆ ಫೋರ್ ಪೇರ್ ಆಫ್ ಗಿಲ್ ಸ್ಲಿಟ್ಸು ಕಾಣಿಸ್ತವೆ. ಸೊ ಇಲ್ಲಿ ಒಪೋರ್ಕ್ಯುಲಮ್ ಒಂದು ಕವರಿಂಗ್ ಅಂತ ಇರೋದಿಲ್ಲ. ಸೊ ಈಸಿಲಿ ಯು ಕ್ಯಾನ್ ಸಿ ದ ಗಿಲ್ ಸ್ಲಿಟ್ಸ್ ಹಿಯರ್. ಬಟ್ ಇಲ್ಲಿ ಗಿಲ್ ಸ್ಲಿಟ್ಸ್ ಆರ್ ಕವರ್ಡ್ ಬೈ ಅ ಲೇಯರ್. ಓಕೆ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಒಪೋರ್ಕ್ಯುಲಮ್. ಸರಿನಾ? ನೆಕ್ಸ್ಟ್ ಒನ್, ಈ ಕಾಂಟ್ರಾಕ್ಟೈಸ್ಗಳಲ್ಲಿ ಸ್ಕಿನ್ನನ್ನು ತಗೊಂಡ್ರೆ, ಹಿಯರ್ ದ ಸ್ಕಿನ್ ಈಸ್ ಮೇಡ್ ಅಪ್ ಆಫ್ ಸ್ಕೇಲ್ಸ್. ಯೂಶ್ವಲಿ ನಾವು ಫಿಶಸ್ ಅಂತಂದರೆ ಬಾಡಿ ಮೇಲ್ಗಡೆ ಸ್ಕೇಲ್ಸ್ ಇರ್ತವೆ, ಹೌದಾ? ಇನ್ ಕೇಸ್ ಆಫ್ ಕಾಂಟ್ರಾಕ್ಟೈಸ್ ದ ಸ್ಕೇಲ್ಸ್ ಆರ್ ಕಾಲ್ಡ್ ಆ್ಯಸ್ ಪ್ಲೆಕಾಯ್ಡಲ್ ಟೈಪ್. ಪ್ಲೆಕಾಯ್ಡಲ್ ಸ್ಕೇಲ್ಸ್ ಈ ವರ್ಡನ್ನು ನೆನ್ಪಿಟ್ಕೋಬೇಕು. ಬಟ್ ಇನ್ ಕೇಸ್ ಆಫ್ ಆಸ್ಟಿಕ್ಟೈಸ್ ದ ಸ್ಕೇಲ್ಸ್ ಆರ್ ಆಫ್ ಟೂ ಟೈಪ್ಸ್. ಒಂದನ್ನು ಸೈಕ್ಲಾಯ್ಡ್ ಅಂತ ಕರೀತಾರೆ, ಸೈಕ್ಲಾಯ್ಡಲ್ ಸ್ಕೇಲ್ಸ್. ಇನ್ನೊಂದನ್ನು ಟಿನಾಯ್ಡಲ್ ಸ್ಕೇಲ್ಸ್, ಟಿನಾಯ್ಡ್. ಸೊ ಏನಪ್ಪ ಇವು ಸ್ಕೇಲ್ಸ್ ಅಂತಂದರೆ, ಬೇರೆ ಬೇರೆ ಶೇಪನ್ನು ಹೊಂದಿರುವಂತಹ ಸ್ಕೇಲ್ಸ್ಗಳು ಬೇರೆ ಬೇರೆ ಫಿಶಸ್ಗಳಲ್ಲಿ ಕಂಡುಬರ್ತವೆ. ಯೂಶ್ವಲಿ ಫೋರ್ ಟೈಪ್ಸ್ ಆಫ್ ಸ್ಕೇಲ್ಸ್ ಇರ್ತವೆ ಫಿಶಸ್ಗಳಲ್ಲಿ. ಒಂದು ಪ್ಲೆಕಾಯ್ಡಲ್ ಸ್ಕೇಲ್, ಇನ್ನೊಂದು ಸೈಕ್ಲಾಯ್ಡಲ್ ಸ್ಕೇಲ್, ಟಿನಾಯ್ಡಲ್ ಸ್ಕೇಲ್, ಸಿ ಸೈಲೆಂಟ್ ಆಗುತ್ತೆ, ಟಿನಾಯ್ಡ್ ಸ್ಕೇಲ್, ಇನ್ನೊಂದು ಗೆನಾಯ್ಡ್ ಸ್ಕೇಲ್ ಅಂತಲೂ ಇರುತ್ತೆ. ಸೊ ಇವತ್ತರ ಶೇಪ್ಸ್ ತೊಗೊಂಡ್ರೆ, ಇನ್ ಕೇಸ್ ಆಫ್ ಕಾಂಟ್ರಾಕ್ಟೈಸ್ ಫಿಶಸ್ ಈ ಪ್ಲೆಕಾಯ್ಡ್ ಸ್ಕೇಲ್ಸ್ ಹೆಂಗಿರ್ತವೆ ಅಂದರೆ, ಚಿಕ್ಕ ಚಿಕ್ಕದಾಗಿ ಮೈನ್ಯೂಟಾಗಿ ಈ ಥರ ಸ್ಕೇಲ್ಸ್ ಇರ್ತವೆ. ಯೂಶ್ವಲಿ ನಮಗೆ ಇವು ಕಾಣಿಸೋದಿಲ್ಲ, ಬಟ್ ಸ್ಕಿನ್ ಮಾತ್ರ ಇಲ್ಲಿ ತುಂಬ ಹಿಂಗೆ ಮೈನ್ಯೂಟ್ ಸ್ಕೇಲ್ಸ್ಗಳು ಇದ್ರ ಬಾಡಿನಲ್ಲಿ ಕಂಡುಬರ್ತವೆ. ಇದನ್ನು ಎನ್ಲಾರ್ಜ್ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ. ನೋ, ದಿಸ್ ಈಸ್ ಒನ್ ಪ್ಲೆಕಾಯ್ಡಲ್ ಸ್ಕೇಲ್ಸ್. ಚಿಕ್ಕ ಚಿಕ್ಕದಾಗಿ ಮೈನ್ಯೂಟ್ ಆಗಿರ್ತವೆ, ಬಟ್ ಇಲ್ಲಿ ನಮಗೆ ಫುಲ್ ಕ್ಲಿಯರ್ ಆಗಿ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ. ಸೈಕ್ಲಾಯ್ಡಲ್ ಸ್ಕೇಲ್ಸ್ ಹೆಂಗಿರುತ್ತೆ? ಯೂಶ್ವಲಿ ಒಂದು ಸೈಕ್ಲಾಯ್ಡಲ್ ಸ್ಕೇಲ್ಸ್ ತೊಗೊಂಡ್ರೆ ಈ ರೀತಿಯಾಗಿರುತ್ತೆ, ಕರ್ವ್ ಆಗಿ. ಟಿನಾಯ್ಡಲ್ ತೊಗೊಂಡ್ರೆ ಅದು ಸ್ವಲ್ಪ ಎಂಡಿಗೆ ಈ ಥರ ಶೇಪ್ಸ್ಗಳನ್ನು ಹೊಂದಿರುತ್ತೆ. ಓಕೆ, ಸೊ ಫಿಶಸ್ನಲ್ಲಿ ಈ ಆಸ್ಟಿಕ್ಟೈಸ್ಗಳಲ್ಲಿ ಸೈಕ್ಲಾಯ್ಡ್ ಇರ್ಬೋದು ಅಥವಾ ಟಿನಾಯ್ಡ್ ಇರ್ಬೋದು. ಸೊ ನಾನಿವಾಗ ಇಲ್ಲಿ ಸೈಕ್ಲಾಯ್ಡ್ ಸ್ಕೇಲ್ಸ್ಗಳನ್ನು ಜಸ್ಟ್ ಡ್ರಾ ಮಾಡ್ತಿರೋದು. ಓಕೆ, ಸೊ ಇನ್ ಕೇಸ್ ಆಫ್ ಕಾಂಟ್ರಾಕ್ಟೈಸ್ ದ ಬಾಡಿ ಈಸ್ ಕವರ್ಡ್ ಬೈ ಮೈನ್ಯೂಟ್ ಪ್ಲೆಕಾಯ್ಡಲ್ ಸ್ಕೇಲ್ಸ್. ಬಟ್ ಹಿಯರ್ ಇನ್ ಕೇಸ್ ಆಫ್ ಆಸ್ಟಿಕ್ಟೈಸ್ ದ ಬಾಡಿ ಈಸ್ ಕವರ್ಡ್ ಬೈ ಸೈಕ್ಲಾಯ್ಡಲ್ ಆರ್ ಟಿನಾಯ್ಡಲ್ ಆರ್ ಸಮ್ಟೈಮ್ಸ್ ಗೆನಾಯ್ಡ್ ಟೈಪ್ ಆಫ್ ಸ್ಕೇಲ್ಸ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಯಾಕೆ ಇವನ್ನ ಕಾಂಟ್ರಾಕ್ಟೈಸ್ ಮತ್ತು ಆಸ್ಟಿಕ್ಟೈಸ್ ಈ ಹೆಸರು ಹೆಂಗೆ ಬಂತು ಅಂತ. ಈ ಫಿಶಸ್ ಅಂತಂದರೆ ಫಿಶಸ್ ಎದರಲ್ಲಿ ಬರ್ತವೆ? ದೇ ಕಮ್ ಅಂಡರ್ ವರ್ಟಿಬ್ರೇಟಾ, ಹೌದಾ? ವರ್ಟಿಬ್ರೇಟಾ ಅಂದರೆ ನಮ್ಗೆ ಗೊತ್ತಿದೆ, ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಓನ್ಲಿ ಡ್ಯೂರಿಂಗ್ ದ ಎಂಬ್ರಿಯೋನಿಕ್ ಸ್ಟೇಜ್. ಎಂಬ್ರಿಯೋ ಆಗಿ ಅದು ಡೆವಲಪ್ ಆಯಿತು ಅಂದರೆ ದಿಸ್ ನೋಟೋಕಾರ್ಡ್ ವಿಲ್ ಬಿ ರಿಪ್ಲೇಸ್ಡ್ ಬೈ
ವರ್ಟಿಬ್ರಲ್ ಕಾಲಮ್. ಹೌದಾ, ಈ ವರ್ಟಿಬ್ರಲ್ ಕಾಲಮ್ ಅಂತಂದ್ರೇನು, ಒಳಗಡೆ ಇರುವಂತಹ ಒಂದು ಬೆನ್ನು ಮೂಳೆ, ಅದನ್ನು ನಾವು ಎಂಡೋಸ್ಕೆಲೆಟನ್ ಅಂತ ರೆಫರ್ ಮಾಡ್ಬೋದು. ಅಂದರೆ ಎಂಡೋ ಒಳಗಡೆ, ಒಳಗಡೆ ಇರುವಂತಹ ಹಾರ್ಡ್ ಆದಂತಹ ಒಂದು ಸ್ಟ್ರಕ್ಚರ್. ಇನ್ ಕೇಸ್ ಆಫ್ ದೀಸ್ ಕಾಂಟ್ರಿಕ್ಟೈಸ್ ಫಿಶಸ್, ದ ಎಂಡೋಸ್ಕೆಲಿಟನ್, ಎಂಡೋಸ್ಕೆಲಿಟನ್. ನೌ ಹಿಯರ್ ದ ಎಂಡೋಸ್ಕೆಲಿಟನ್ ಈಸ್ ಕಾರ್ಟಿಲೇಜಿನಸ್ ಇನ್ ನೇಚರ್. ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಟಿಲೇಜಿನಸ್. ಕಾರ್ಟಿಲೇಜ್ ಅಂತ ನಾವು ಆಲ್ರೆಡಿ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟೋದಲ್ಲಿ ಕಲ್ತಿದ್ದೀವಿ. ಇವನ್ ಇನ್ ಕೇಸ್ ಆಫ್ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ, ದ ಕ್ರೇನಿಯಮ್ ಆ್ಯಂಡ್ ವರ್ಟಿಬ್ರಲ್ ಕಾಲಮ್, ದೇ ಆರ್ ಕಾರ್ಟಿಲೇಜಿನಸ್ ಇನ್ ನೇಚರ್. ಅಂದರೆ ಅವು ಕಾರ್ಟಿಲೇಜ್ ಅನ್ನುವಂತಹ ಒಂದು ಟಿಶ್ಯೂವನ್ನು ಹೊಂದಿರ್ತವೆ. ಯಾವುವು? ಎಂಡೋಸ್ಕೆಲಿಟನ್. ಯಾವ ಎನಿಮಲ್ಸದ್ದು? ಈ ಕಾಂಟ್ರಿಕ್ಟೈಸ್ ಅನ್ನುವಂತಹ ಎನಿಮಲ್ಸ್ಗಳದ್ದು. ಸರಿನಾ, ನಮ್ಮ ಬಾಡಿನಲ್ಲೂ ಕಾರ್ಟಿಲೇಜ್ ಇರುತ್ತೆ. ನಾವು ಬೋನ್ಸ್ ತೊಗೊಂಡ್ರೆ ಇಲ್ಲಿ ಫುಲ್ ಒಂದು ಬೋನ್ ಇದೆ. ಈ ಬೋನದ ಎಂಡಿಗೆ ಕಾರ್ಟಿಲೇಜಿನಸ್ ಟಿಶ್ಯೂ ನಮ್ಮ ಬಾಡಿನಲ್ಲೂ ಇರುತ್ತೆ. ಬಟ್ ಯೂತರಲ್ಲಿ ಹಾಗಲ್ಲ. ಪೂರ್ತಿ ಬಾಡಿನಲ್ಲಿ ಏನು ಎಂಡೋಸ್ಕೆಲಿಟನ್ ಇದೆಯೋ ಅದು ಪೂರ್ತಿಯಾಗಿ ಕಾರ್ಟಿಲೇಜಿನಸ್ ಟಿಶ್ಯೂವಿಂದ ರಚನೆ ಆಗಿರಲ್ಪಟ್ಟಿರುತ್ತದೆ. ಬಟ್ ಇಲ್ಲಿ ನೀವು ಆಸ್ಟಿಕ್ಟೈಸ್ ತೊಗೊಂಡ್ರೆ, ಹಿಯರ್ ಇಫ್ ಯು ಟೇಕ್ ದ ಎಂಡೋಸ್ಕೆಲಿಟನ್, ಎಂಡೋಸ್ಕೆಲಿಟನ್ ಇಟ್ ಈಸ್ ಮೇಡ್ ಅಪ್ ಆಫ್ ಬೋನ್ಸ್. ಅದಕ್ಕೆ ಇದನ್ನು ಬೋನಿ ಎಂಡೋಸ್ಕೆಲಿಟನ್ ಅಂತ ಕರೀತಾರೆ. ಈ ಆಸ್ಟಿಕ್ ಅಂತಂದರೆ ವರ್ಡ್ ಯೂಶ್ವಲಿ ನಾವು ಬೋನಿಗೆ ರೆಫರ್ ಮಾಡ್ತೇವೆ. ಅದಕ್ಕೆ ಇವುಗಳನ್ನು ಆಸ್ಟಿಕ್ಟೈಸ್ ಅಂತ ಕರಿತಿರೋದು. ಕಾರ್ಟಿಲೇಜಿನಸ್, ಕಾರ್ಟಿಲೇಜ್ ಅಂತಂದರೆ ಕಾಂಡ್ರಿನ್ ಅನ್ನುವಂತಹ ಒಂದು ಕೆಮಿಕಲನ್ನು ಈ ಕಾರ್ಟಿಲೇಜಿನಸ್ ಟಿಶ್ಯೂ ಹೊಂದಿರುತ್ತೆ. ಅದಕ್ಕೆ ಇವನ್ನ ನಾವು ಕಾಂಡ್ರಿಕ್ಟೈಸ್ ಅಂತ ಕರಿತಾ ಇರೋದು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಕಾಂಡ್ರಿಕ್ಟೈಸ್ ಅಂತಂದರೆ ದೀಸ್ ಆರ್ ಕಾರ್ಟಿಲೇಜಿನಸ್ ಫಿಶಸ್. ಆಸ್ಟಿಕ್ಟೈಸ್ ಅಂತಂದರೆ ದೀಸ್ ಆರ್ ದ ಬೋನಿ ಫಿಶಸ್. ಸೊ ಇಲ್ಲಿ ಎಂಡೋಸ್ಕೆಲೆಟನ್ನಲ್ಲಿ ಕಾರ್ಟಿಲೇಜ್ ಅನ್ನುವಂತಹ ಟಿಶ್ಯೂ ಕಾಣಿಸುತ್ತೆ. ಇಲ್ಲಿ ಬೋನ್ಸ್ ಅನ್ನುವಂತಹ, ಬೋನ್ಸ್ ನಮ್ಮ ಬಾಡಿನಲ್ಲಿ ಇರ್ತಾವಲ್ಲ, ಸೊ ಅದೇ ರೀತಿಯಾಗಿ ಬೋನ್ಸ್ಗಳನ್ನು ಹೊಂದಿರುವಂತಹ ಫಿಶಸ್ ಯಾವುವು? ಆಸ್ಟಿಕ್ಟೈಸ್. ಅದಕ್ಕೆ ನೀವು ಕಾಂಡ್ರಿಕ್ಟೈಸ್ ಫಿಶಸ್ ತೊಗೊಂಡ್ರೆ ಅಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬೋನ್ಸ್ ಅಂತ ಕಂಡು ಬರೋದಿಲ್ಲ. ಓಕೆ, ಈ ಕಾರ್ಟಿಲೇಜಿನಸ್ ಟಿಶ್ಯೂ ಇವಾಗ ನಮ್ಮ ಬಾಡಿನಲ್ಲಿ ಬೋನ್ ತೊಗೊಂಡ್ರೆ ಇಲ್ಲಿ ಎಕ್ಸ್ಪೆಷಲಿ ಪೂರ್ತಿ ಹಾರ್ಡ್ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಕಂಪೋಸ್ಡ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್, ಅದರಲ್ಲಿ ಹಾರ್ಡ್ ಆಗಿರುತ್ತೆ. ದಿಸ್ ಕಾರ್ಟಿಲೇಜಿನಸ್ ಟಿಶ್ಯೂ ಈಸ್ ನಾಟ್ ಆ್ಯಸ್ ಹಾರ್ಡ್ ಆ್ಯಸ್ ಬೋನಿ ಫಿಶಸ್. ಗೊತ್ತಾಗ್ತಿದೆಯಾ? ಸೊ ಬೋನ್ ಥರ ಗಟ್ಟಿ, ಅದರಷ್ಟು ಗಟ್ಟಿಯಾಗಿರೋದಿಲ್ಲ. ಇದು ಕೆಲವು ಒಂದು ಲೆವೆಲ್ ತನಕ ಅದು ಗಟ್ಟಿಯಾಗಿ ಕಾರ್ಟಿಲೇಜಿನಸ್ ಟಿಶ್ಯೂ ಆಗಿರುತ್ತೆ. ಅದಕ್ಕೆ ಕಾರ್ಟಿಲೇಜಿನಸ್ ಫಿಶಸ್ ಯೂಶ್ವಲಿ ದೇ ಸ್ವಿಮ್ ಫಾಸ್ಟ್ ಕಂಪೇರ್ ಟು ದ ಆಸ್ಟಿಕ್ಟೈಸ್ ಫಿಶಸ್. ಯಾಕೆ? ಆಸ್ಟಿಕ್ಟೈಸ್ ಫಿಶಸ್ಗಳಲ್ಲಿ ಇವ್ರದ್ದು ಬೋನ್ ವೇಟೇ ಜಾಸ್ತಿ ಇರುತ್ತೆ. ಓಕೆ, ಬಟ್ ಕಾರ್ಟಿಲೇಜು ಬೋನ್ ಥರ ಫುಲ್ ಅಷ್ಟು ಗಟ್ಟಿಯಾಗಿರೋದಿಲ್ಲ. ಸೊ ಹೌ ಡಸ್ ದೀಸ್ ನೇಮ್ಸ್ ಹ್ಯಾವ್ ಅರೈವ್ ದಿಸ್ ಕಾಂಡ್ರಿಕ್ಟೈಸ್ ಆ್ಯಂಡ್ ಆಸ್ಟಿಕ್ಟೈಸ್? ದಿಸ್ ಈಸ್ ಬೇಸ್ಡ್ ಆನ್ ದ ಎಂಡೋಸ್ಕೆಲಿಟನ್. ಹಿಯರ್ ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಟಿಲೇಜ್ ಆ್ಯಂಡ್ ಹಿಯರ್ ಇಟ್ ಈಸ್ ಮೇಡ್ ಅಪ್ ಆಫ್ ಬೋನ್ಸ್. ಸೊ ಕಾರ್ಟಿಲೇಜಿನಸ್ ಫಿಶ್ ಆ್ಯಂಡ್ ಬೋನಿ ಫಿಶಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಏರ್ ಬ್ಲ್ಯಾಡರ್. ಓಕೆ, ವಾಟ್ ಈಸ್ ದಿಸ್ ಏರ್ ಬ್ಲ್ಯಾಡರ್? ಈ ಇವಾಗ ನೀವು ನೀರಿನಲ್ಲಿ ಒಂದು ಕಲ್ಲನ್ನು ಹಾಕಿದರೆ ಅದು ಫುಲ್ ಮುಳುಗ್ಬಿಡುತ್ತೆ. ಅದೇ ನೀವು ಒಂದು ಕಟ್ಟಿಗೆಯನ್ನು ಹಾಕಿದರೆ ಅದು ತೇಲುತ್ತೆ. ಹೌದಾ? ಸೊ ಈ ತೇಲುವಂಥದ್ದು ಅಥವಾ ಸಿಂಕ್ ಆಗುವಂಥದ್ದು, ಮುಳುಗುವಂಥದ್ದು ಆ ವಸ್ತುವಿನ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ವೆದರ್ ಅದು ಹೆವಿ ಇದೆಯೋ ಅಥವಾ ಅದು ಲೈಟ್ ಆಗಿದೆಯೋ ಅಂತ. ಬಟ್ ಈ ಫಿಶಸ್ಗಳು ಪೂರ್ತಿಯಾಗಿ ಹಿಂಗೆ ನೀರಿನಲ್ಲಿ ಬಿದ್ದ ತಕ್ಷಣ ಒಲ್ಲೇ ಕೆಳಗಡೆ ಹೋಗಿ ಮುಳುಗಿ ಸತ್ಪಡೋದಿಲ್ಲ. ಅವು ಒಂದೇ ಒಂದು ಲೆವೆಲ್ಗೆ ನೀರಿನಲ್ಲಿ ಒಂದು ಡೆಪ್ತಿಗೆ ಅವು ಸ್ವಿಮ್ ಆಗ್ತಾ ಇರ್ತವೆ. ಸೊ ಯಾಕೆ ಅವು ಬಾಡಿ ಸಿಂಕ್ ಆಗ್ತಾ ಇಲ್ಲ, ಯಾಕೆ ಅವು ನೀರಿನಲ್ಲಿ ಪೂರ್ತಿ ಕೆಳಗಿನವರೆಗೂ ಮುಳುಗೋದಿಲ್ಲ, ಯಾಕಂದರೆ ಇಲ್ಲಿ ನೋಡಿ ಬೋನ್ಸ್ ಇದೆ, ಕಾರ್ಟಿಲೇಜು ಇದೆ. ಸೊ ಬಾಡಿಯಲ್ಲಿ ವೇಟ್ ಇದ್ದೇ ಇರುತ್ತೆ. ಹೌದಾ? ಸೊ ವೇಟ್ ಇದ್ರೂ ಯಾಕೆ ಅವು ಮುಳುಗ್ತಾ ಇಲ್ಲ ಅಂತಂದರೆ, this is because of a structure called as air bladder. Air bladder antandre elementary canal inda form adantaha ondu structure idu. Idralli en irutte, ondu cavity tara iddu adralli air tumkondirutte. ಓಕೆ, ಏರ್ ಅಂತಂದರೆ ಯೂಶ್ವಲಿ ಆಕ್ಸಿಜನಲ್ಲಿ ತುಂಬಿಕೊಂಡಿರುತ್ತೆ. ಸೊ ಈ ಚೀಲ ಏನಿದೆಯಲ್ಲ, ಸ್ಯಾಕ್ ಥರ ಸ್ಟ್ರಕ್ಚರ್ ಬ್ಲ್ಯಾಡರ್ ಇದೆಯಲ್ಲ, ಅಲ್ಲಿ ಆಕ್ಸಿಜನ್ ಇರುತ್ತೆ ಒಳಗಡೆ. ಸೊ ಈ ಏರ್ ಬ್ಲ್ಯಾಡರ್, ಈ ಬಾಡಿ ಒಳಗಡೆ ಏರ್ ತುಂಬಿಕೊಂಡಿತ್ತು ಅಂತಂದರೆ ಆ ಬಾಡಿಯಲ್ಲಿ ಸಿಂಕ್ ಆಗಲಿಕ್ಕೆ, ಮುಳುಗಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರ್ತವೆ. ಸೊ
In case of fishes, the air bladder helps in buoyancy. Buoyancy ಅಂತಂದರೆ ತೇಲೋದು ಅಂತ ಅರ್ಥ. ನೀರಿನ ಮೇಲೆ ತೇಲೋದಲ್ಲ, ನೀರಿನ ಒಳಗಡೆ ಸ್ವಿಮ್ ಮಾಡಲಿಕ್ಕೆ ಯಾವ ಸ್ಟ್ರಕ್ಚರ್ಸ್ ಹೆಲ್ಪ್ ಮಾಡ್ತವೆ, ಏರ್ ಬ್ಲ್ಯಾಡರ್ ಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತೆ. ಸೊ ನೀವು ಬಾಡಿನ ಕಟ್ ಮಾಡಿ ನೋಡಿದರೆ, ಈ ಎಲಿಮೆಂಟರಿ ಕೆನಲ್ ಇರುತ್ತಲ್ಲ, ಎಲಿಮೆಂಟರಿ ಕೆನಲ್ ಅಂತಂದರೆ ನಾವು ಫುಡ್ದು ಕೆನಲ್ ಅಂತ ಹೇಳಿದ್ವಲ್ಲ, ಅಲ್ಲಿ ನಿಮಗೆ ಏರ್ ಬ್ಲ್ಯಾಡರು ಕಾಣಿಸುತ್ತೆ. ಅದರ ಒಳಗಡೆ ಗ್ಯಾಸ್ ತುಂಬಿಕೊಂಡಿರುತ್ತೆ, ಯೂಶ್ವಲಿ ಆಕ್ಸಿಜನ್. ಈ ಕಾಂಟ್ರಿಕ್ಟೈಸ್ಗಳಲ್ಲಿ ಏರ್ ಬ್ಲ್ಯಾಡರು ಕಂಪ್ಲೀಟಾಗಿ ಅಬ್ಸೆಂಟ್ ಇರುತ್ತೆ. ಹಾಗಾದರೆ ಕಾರ್ಟಿಲೇಜಿನಸ್ ಫಿಶಸ್ ನೀರೊಳಗಡೆ ಸಿಂಕ್ ಆಗಿ ಯಾಕೆ ಸಾಯೋದಿಲ್ಲ ಅಂತ? ಬಿಕಾಸ್ ದೀಸ್ ಎನಿಮಲ್ಸ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ಏರ್ ಬ್ಲ್ಯಾಡರ್, ಟು ಅವಾಯ್ಡ್ ಸಿಂಕಿಂಗ್ ಅಂದರೆ ಅವು ಮುಳುಗೋದನ್ನು ತಪ್ಪಿಸ್ಲಿಕ್ಕೆ ಯಾವತ್ತು ಸ್ವಿಮ್ ಮಾಡ್ತಾನೇ ಇರಬೇಕು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಬಿಕಾಸ್ ದೀಸ್ ಕಾಂಟ್ರಿಕ್ಟೈಸ್ ಫಿಶಸ್ ಡೋಂಟ್ ಹ್ಯಾವ್ ಏರ್ ಬ್ಲ್ಯಾಡರ್, ದೇ ಹ್ಯಾವ್ ಟು ಸ್ವಿಮ್ ಕಂಟಿನ್ಯೂಸ್ಲಿ ಟು ಅವಾಯ್ಡ್ ಸಿಂಕಿಂಗ್. ಬಟ್ ಇಲ್ಲೇನಾಗುತ್ತೆ, ದೀಸ್ ಎನಿಮಲ್ಸ್ ದೇ ಹ್ಯಾವ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಏರ್ ಬ್ಲ್ಯಾಡರ್. ಸೊ ಏರ್ ಬ್ಲ್ಯಾಡರ್ ಈಸ್ ಪ್ರೆಸೆಂಟ್ ಇನ್ ಕೇಸ್ ಆಫ್ ಬೋನಿ ಫಿಶಸ್. ಆ್ಯಂಡ್ ದಿಸ್ ಏರ್ ಬ್ಲ್ಯಾಡರ್ ಇಟ್ ಪ್ರೊವೈಡ್ಸ್ ಅಥವಾ ಇಟ್ ಹೆಲ್ಪ್ಸ್ ಇನ್ ಬಯೋನ್ಸಿ. ಬಯೋನ್ಸಿ, ಓಕೆ, ವಾಟ್ ಈಸ್ ದಿಸ್ ಬಯೋನ್ಸಿ? ಪರ್ಟಿಕ್ಯುಲರ್ ಡೆಪ್ತಲ್ಲಿ ತೇಲೋದು ಅಂತ ಅರ್ಥ. ಇದು ಫುಲ್ ನೀರಿನ ಡೆಪ್ತ್ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಲೆವೆಲ್ಗೆ ಫಿಶಸ್ ಸ್ವಿಮ್ ಆಗ್ತಾ ಇರುತ್ತೆ, ಕೆಳಗಡೆ ಅದು ಫುಲ್ ಸಿಂಕ್ ಆಗಲ್ಲ, ಸ್ವಿಮ್ ಆಗ್ತಾ ಇರುತ್ತೆ. ಯಾಕೆ? ದಿಸ್ ಈಸ್ ಬೇಸ್ಡ್ ಆನ್ ದ ಏರ್ ಬ್ಲ್ಯಾಡರ್ ಸ್ಟ್ರಕ್ಚರ್. ಸೊ ಏರ್ ಬ್ಲ್ಯಾಡರ್ ಇಟ್ ಈಸ್ ಹೈಡ್ರೋಸ್ಟ್ಯಾಟಿಕ್ ಅಂದರೆ ವಾಟರ್ ಪ್ರೆಷರನ್ನು ಎಷ್ಟಿದೆ ಅಂತ ಗುರುತಿಸಿ ಒಂದು ಲೆವೆಲ್ಗೆ ಸ್ವಿಮ್ ಮಾಡಲಿಕ್ಕೆ ಏರ್ ಬ್ಲ್ಯಾಡರ್ ಸ್ಟ್ರಕ್ಚರು ಹೆಲ್ಪ್ ಮಾಡುತ್ತೆ. ಓಕೆ, ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಆಗ್ತಿದೆ, ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎರಡು ಫಿಶಸನ್ನು ಕವರ್ ಮಾಡ್ತಾ ಇರೋದು. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀಟಾಗಿ ಕೇಳಿ. ಸೊ ಹಿಯರ್ ಇನ್ ಕೇಸ್ ಆಫ್ ಕಾಂಟ್ರಿಕ್ಟೈಸ್ ಏರ್ ಬ್ಲ್ಯಾಡರ್ ಈಸ್ ಅಬ್ಸೆಂಟ್, ದೇರ್ ಫೋರ್ ದೀಸ್ ಎನಿಮಲ್ಸ್ ದೇ ಹ್ಯಾವ್ ಟು ಸ್ವಿಮ್ ಕಂಟಿನ್ಯೂಸ್ಲಿ. ಓಕೆ, ಬಟ್ ಹಿಯರ್ ದೀಸ್ ಎನಿಮಲ್ಸ್ ದೀಸ್ ಫಿಶಸ್ ದೇ ಹ್ಯಾವ್ ಅ ಏರ್ ಬ್ಲ್ಯಾಡರ್, ಸೊ ದಿಸ್ ಪ್ರೊವೈಡ್ಸ್ ದ ಬಯೋನ್ಸಿ. ಇಲ್ಲಿ ಸಿಂಕ್ ಆಗುವಂತಹ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಲಾಸ್ಟ್ ಪಾಯಿಂಟ್ ಈಸ್ ಅಬೌಟ್ ದ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ ಇಲ್ಲಿ ಕಾಂಟ್ರಿಕ್ಟೈಸ್ಗಳಲ್ಲಿ ಸೆಕ್ಸಸ್ ಆರ್ ಸಪ್ರೇಟ್, ಅಂದರೆ ಡಯೋಷಿಯಸ್ ಆಯಿತು, ಹೌದಾ? ಮೇಲ್ ಕಾಂಟ್ರಿಕ್ಟೈಸ್ ಫಿಶ್ ಬೇರೆ ಇರುತ್ತೆ, ಫಿಮೇಲ್ ಕಾಂಟ್ರಿಕ್ಟೈಸ್ ಫಿಶು ಬೇರೆ ಇರುತ್ತೆ. ಸ್ಪೆಷಾಲಿಟಿಯಲ್ಲಿ ಅಂತಂದರೆ ದಿಸ್ ಈಸ್ ಇನ್ ದ ಮೇಲ್ ಕಾಂಟ್ರಿಕ್ಟೈಸ್ ಫಿಶ್. ಈ ಮೇಲ್ ಕಾರ್ಟಿಲೇಜಿನಸ್ ಫಿಶಸ್ನಲ್ಲಿ ಪೆಲ್ವಿಕ್ ಫಿನ್ ಇದೆಯಲ್ಲ, ಇದು ಪೆಕ್ಟೋರಲ್, ಮುಂದಿನ ಬಿಟ್ಬಿಡಿ, ಎರಡನೇದು ಪೆಲ್ವಿಕ್ ಫಿನ್ ಇದೆಯಲ್ಲ, ಈ ಪೆಲ್ವಿಕ್ ಫಿನ್ ಹತ್ರ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಕಾಣುತ್ತೆ. ನಾವು ದೀಸ್ ಹೇರ್ ಲೈಕ್ ಸ್ಟ್ರಕ್ಚರ್ ದೇ ಆರ್ ಕಾಲ್ಡ್ ಆ್ಯಸ್ ಕ್ಲಾಸ್ಪರ್ಸ್. ಓಕೆ, ನಾವು ವಾಟ್ ಆರ್ ದೀಸ್ ಕ್ಲಾಸ್ಪರ್ಸ್? ದೀಸ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಹೆಲ್ಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದೀಸ್ ಕ್ಲಾಸ್ಪರ್ಸ್ ಆರ್ ಇನ್ಸರ್ಟೆಡ್ ಇನ್ ಟು ದ ಫೀಮೇಲ್ ಬಾಡಿ. ಸೊ ಫೀಮೇಲ್ ಫಿಶ್ ಬಾಡಿ ಒಳಗಡೆ ಈ ಕ್ಲಾಸ್ಪರ್ಸನ್ನು ಅವು ಇನ್ಸರ್ಟ್ ಮಾಡಿ ಸ್ಪರ್ಮ್ಗಳನ್ನು ಮೇಲ್ ಬಾಡಿಯಿಂದ ಫೀಮೇಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಕ್ಲಾಸ್ಪರ್ ಅನ್ನುವಂತಹ ಸ್ಟ್ರಕ್ಚರ್ಸು ಹೆಲ್ಪ್ ಮಾಡ್ತವೆ. ಎದರಲ್ಲಿರ್ತವೆ? ಇವು ಮೇಲ್ ಕಾಂಟ್ರಿಕ್ಟೈಸ್ ಫಿಶ್ಗಳಲ್ಲಿ ಕಂಡು ಬರ್ತವೆ. ಎಲ್ಲಿ ಕಂಡು ಬರ್ತವೆ? ದೀಸ್ ಆರ್ ಸೀನ್ ಜಸ್ಟ್ ಬಿಯಾಂಡ್ ದ ಪೆಲ್ವಿಕ್ ಫಿನ್ಸ್. ಓಕೆ, ನಾವು ಈ ಕ್ಲಾಸ್ಪರ್ಸ್ ಇರೋದ್ರಿಂದ ಫರ್ಟಿಲೈಸೇಷನ್ ಇಲ್ಲಿ ಇಂಟರ್ನಲ್ ಆಯಿತು. ಸೊ ಫರ್ಟಿಲೈಸೇಷನ್ ಹಿಯರ್ ಇಟ್ ಈಸ್ ಇಂಟರ್ನಲ್. ಏನಂತ ಕಲ್ತಿದ್ವಿ? ಇಂಟರ್ ಫರ್ಟಿಲೈಸೇಷನ್ನು ಸ್ಪರ್ಮು ಮತ್ತು ಹೂವಮ್ಮು ಯೂಶ್ವಲಿ ಫೀಮೇಲ್ ಬಾಡಿ ಒಳಗಡೆ ಅವು ಫ್ಯೂಸ್ ಆಗಿ ಫಲೀಕರಣ ಫೀಮೇಲ್ ಬಾಡಿ ಒಳಗಡೆ ಆಗಬೇಕು, ಹೌದಾ? ಸೊ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದ ಮೇಲ್ ಕಾರ್ಟಿಲೇಜಿನಸ್ ಫಿಶ್ ಆ್ಯಂಡ್ ಫೀಮೇಲ್ ಕಾರ್ಟಿಲೇಜಿನಸ್ ಫಿಶ್ ದೇ ವಿಲ್ ಕಮ್ ಕ್ಲೋಸ್ ಟುಗೆದರ್. ಇದು ಮೇಲ್ ಮತ್ತು ಇದು ಫೀಮೇಲ್ ಇತ್ತು ಅಂದರೆ ಮೇಲ್ ಬಾಡಿ ಫೀಮೇಲ್ ಬಾಡಿದೇನು ಓಪನಿಂಗ್ ಇರುತ್ತಲ್ಲ, ಅಲ್ಲಿ ಕ್ಲಾಸ್ಪರ್ಸನ್ನು ಇವು ಪೂರ್ತಿ ಇನ್ಸರ್ಟ್ ಮಾಡಿ ಸ್ಪರ್ಮನ್ನು ಅವು ಫೀಮೇಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತವೆ. ಸೊ ಅದಾದಮೇಲೆ ಫೀಮೇಲ್ ಬಾಡಿ ಒಳಗಡೆ ಸ್ಪರ್ಮು ಇದೆ ಮತ್ತು ಎಗ್ಗು ಇದೆ, ಅಲ್ಲಿ ಫಲೀಕರಣ ಆಗಿ ದೆನ್ ಅಲ್ಲಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಈ ಎನಿಮಲ್ಸ್ಗಳನ್ನು, ಈ ಕಾಂಟ್ರಿಕ್ಟೈಸ್ ಫಿಶ್ಗಳನ್ನು ವಿವಿ ಪ್ಯಾರಸ್ ಅಂತ ಕರೀತಾರೆ. ವಿವಿ ಪ್ಯಾರಸ್ ಎನಿಮಲ್ಸ್, ಈ ಕಾನ್ಸೆಪ್ಟ್ ಹೊಸದಿಲ್ಲಿ. ಕಾರ್ಡೆಟ್ಸಗಳನ್ನು ನಾವು ಕಲಿಬೇಕಾದರೆ ಎರಡು ಇಲ್ಲಿ ಇನ್ನೊಂದು ಹೊಸ ಡೆಫಿನೇಷನ್ಸ್ ಬರ್ತವೆ. ಮೊದಲನೇದು ಯಾವುದು ಅಂತಂದರೆ ದ ಎನಿಮಲ್ಸ್ ಕ್ಯಾನ್ ಬಿ ಓವಿ ಪ್ಯಾರಸ್,
oviparous, or they can be viviparous. This oviparous and viviparous. Ova antandrenu egg anta artha. So egg laying animals are called as oviparous. For example, in frog na tagondre frog ಫರ್ಟಿಲೈಸೇಷನ್ ಆಗಲಿಕ್ಕೆ ಅದು ಎಗ್ಗನ್ನಲ್ಲಿ ಏನು ಮಾಡುತ್ತೆ, ಎಗ್ಗು ಅದು ಒಡೆದು ಅದರಿಂದ ಒಂದು ಹೊಸ ಜೀವಿ ಅಂತ ಬರುತ್ತೆ. ಸೊ ದೀಸ್ ಆರ್ ದ ಎಗ್ ಲೇಯಿಂಗ್ ಆ್ಯನಿಮಲ್ಸ್. ಇದನ್ನೇ ನೀವು ಬರ್ಡ್ಸ್ನಲ್ಲಿ ತಗೊಂಡ್ರೆ ಬರ್ಡ್ಸ್ನಲ್ಲಿ ಏನಾಗುತ್ತೆ, ಅವು ಕೂಡ ಎಗ್ಗನ್ನಲ್ಲಿ ಏನು ಮಾಡ್ತವೆ, ಹೌದಾ? ವಿವಿ ಪ್ಯಾರಸ್ ಅಂತಂದರೆ ದ ಆ್ಯನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಇವು ಈ ಆ್ಯನಿಮಲ್ ಬಾಡಿಯನ್ನೇ ಡೈರೆಕ್ಟಾಗಿ ಇವು ಸೃಷ್ಟಿಸ್ತವೆ. ಎಕ್ಸಾಂಪಲ್ ಯಾವುದು ಅಂದರೆ, ಸಿಂಪಲ್ ಆಗಿ ಒಂದು ಆಕಳನ್ನು ತಗೋಲಿ. ಆಕ್ಲೇನ್ ಮಾಡುತ್ತೆ, ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಏನು ಫಾರ್ಮ್ ಆಗುತ್ತಲ್ಲ, ಅದು ಝೈಗೋಟು ಫೀಮೇಲ್ ಬಾಡಿ ಒಳಗಡೆನೇ ಅದು ಇಂಪ್ಲ್ಯಾಂಟ್ ಆಗಿ ಅಟ್ಯಾಚ್ ಆಗಿ ಅಲ್ಲೇ ಒಳಗಡೆ ಅದರದ್ದು ಗ್ರೋತ್ ಆಗುತ್ತೆ. ಸೊ ಅದು ಹಸುವಿಂದೇನು ಕರು ಇರುತ್ತಲ್ಲ ಅದು ಡೆವಲಪ್ ಆದಮೇಲೆ, ಸೊ ಅದೇನು ಮದರ್ ಹಸು ಇದೆಯಲ್ಲ ಅದು ಡೈರೆಕ್ಟಾಗಿ ಡೆವಲಪ್ ಆಗಿರುವಂತಹ ಒಂದು ಕರುವಿಗೆ ಅದು ಜನನ ಕೊಡುತ್ತೆ, ಹೌದಾ? ಸೊ ದ ಆ್ಯನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್ ಅಂದರೆ ಪೂರ್ತಿಯಾಗಿ ಡೆವಲಪ್ ಆಗಿರುವಂತಹ ಸ್ಟ್ರಕ್ಚರನ್ನು ಹೊಂದಿರುವಂತಹ ಆ್ಯನಿಮಲ್ಸ್ಗಳಿಗೆ ಅದು ಜನ್ಮ ಕೊಡ್ತು ಅಂದರೆ ದ್ಯಾಟ್ ಆ್ಯನಿಮಲ್ ಇಸ್ ಕಾಲ್ಡ್ ಆ್ಯಸ್ ವಿವಿ ಪ್ಯಾರಸ್. ಸೊ ಇಲ್ಲಿ ಯಾವ ವರ್ಡ್ ಬಂತು, ವಿವಿ ಪ್ಯಾರಸ್ ಆ್ಯನಿಮಲ್ ಬಂತು ಅಂದರೆ ಏನು, ಫರ್ಟಿಲೈಸೇಷನ್ ಆದಮೇಲೆ, ಇಂಟರ್ನಲ್ ಫರ್ಟಿಲೈಸೇಷನ್ ಆದಮೇಲೆ ಫೀಮೇಲ್ ಕಾಂಡ್ರಿಕ್ಟೈಸ್ ಫಿಶ್ ಒಳಗಡೆನೆ ಝೈಗೋಟ್ ಅಂಟ್ಕೊಂಡು ಅಲ್ಲೇ ಒಂದು ಫಿಶ್ದು ಮರಿ ಬೆಳೆದು ಆ ಮರಿಗೆ ಈ ಆ್ಯನಿಮಲ್ಸ್ಗಳು ಜನನ ಕೊಡ್ತವೆ. ಸೊ ದ ಆ್ಯನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್ ಆರ್ ಕಾಲ್ಡ್ ಆ್ಯಸ್ ವಿವಿ ಪ್ಯಾರಸ್. ಸೊ ಕಾಂಡ್ರಿಕ್ಟೈಸ್ ಫಿಶಸ್, ದೀಸ್ ಆರ್ ವಿವಿ ಪ್ಯಾರಸ್. ಹೌ ಅಬೌಟ್ ಇನ್ ಕೇಸ್ ಆಫ್ ಆಸ್ಟಿಕ್ಟೈಸ್, ಈ ಬೋನಿ ಫಿಶಸ್ಗಳಲ್ಲಿ ಹಿಯರ್ ಆಲ್ಸೋ ದ ಸೆಕ್ಸಸ್ ಆರ್ ಸಪ್ರೇಟ್. ಸೊ ಇವು ಕೂಡ ಡಯೋಷಿಯಸ್, ಸೆಕ್ಸಸ್ ದೇ ಆರ್ ಸಪ್ರೇಟ್, ಸರಿನಾ? ನೆಕ್ಸ್ಟ್ ಇಲ್ಲಿ ಕ್ಲಾಸ್ಪರ್ಸ್ ಅಂತ ಇತ್ತಲ್ಲ, ಹಿಯರ್ ದ ಕ್ಲಾಸ್ಪರ್ಸ್ ಆರ್ ಕಂಪ್ಲೀಟ್ಲಿ ಅಬ್ಸೆಂಟ್. ಇಲ್ಲಿ ಕ್ಲಾಸ್ಪರ್ಸ್ ಅಂತ ಏನೂ ಇರೋದಿಲ್ಲ. ಫರ್ಟಿಲೈಸೇಷನ್ ಇನ್ ಕೇಸ್ ಆಫ್ ಕಾಂಟ್ರಿಕ್ಟೈಸ್ ಇಟ್ ವಾಸ್ ಇಂಟರ್ನಲ್. ಯಾಕೆ ಇಂಟರ್ನಲ್? ಬಿಕಾಸ್ ಇಲ್ಲಿ ಕ್ಲಾಸ್ಪರ್ಸ್ ಇತ್ತು. ಸೊ ಇಲ್ಲಿ ಕ್ಲಾಸ್ಪರ್ಸ್ ಇಲ್ಲ ಅಂತಂದರೆ ದಿಸ್ ಈಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಅಂದರೆ ಒಂದು ಮೇಲ್ ಬೋನಿಫಿಶು ಒಂದು ಫೀಮೇಲ್ ಬೋನಿಫಿಶು, ದೇ ವಿಲ್ ಕಮ್ ಟುಗೆದರ್, ದ ಮೇಲ್ ವಿಲ್ ರಿಲೀಸ್ ದ ಸ್ಪರ್ಮ್, ದ ಫಿಮೇಲ್ ವಿಲ್ ರಿಲೀಸ್ ದ ಎಗ್. ಸೊ ನೀರು ಒಳಗಡೆ ಇವೆರಡು ಫಲೀಕರಣ ಫ್ಯೂಷನ್ ಆಗಿ ಫರ್ಟಿಲೈಸೇಷನ್ ಆಗಿ ಝೈಗೋಟನ್ನು ಫಾರ್ಮ್ ಮಾಡ್ತವೆ. ಸೊ ದೀಸ್ ಆ್ಯನಿಮಲ್ಸ್, ದೀಸ್ ಆರ್ ದ ಓವಿಪ್ಯಾರಸ್ ಆ್ಯನಿಮಲ್ಸ್, ಹೌದಾ? ಯಾಕೆ? ಬಿಕಾಸ್ ಹಿಯರ್ ದ ಫಿಮೇಲ್ ಫಿಶ್ ಇಟ್ ಈಸ್ ಲೇಯಿಂಗ್ ದ ಎಗ್. ಓಕೆ, ಅದು ಒಂದು ಹೊಸ ಫಿಶ್ಗೆ ಜನನ ಕೊಡ್ತಾ ಇಲ್ಲ, ಹುಟ್ಟಿಸ್ತಿಲ್ಲ, ಬಟ್ ಅದು ಎಗ್ಸ್ಗಳನ್ನು ಲೇ ಮಾಡ್ತಾ ಇದೆ. ಆ ಎಗ್ಗು ಫರ್ಟಿಲೈಸೇಷನ್ ಆಗಿ ನೀರಿನಲ್ಲೇ ಅವು ಹೊಸ ಫಿಶ್ಶಾಗಿ ಡೆವಲಪ್ ಆಗ್ತಾ ಇದ್ದಾವೆ. ಸೊ ಆಸ್ಟಿಕ್ಟೈಸ್ ಫಿಶಸ್ ಆರ್ ಎಗ್ ಲೇಯಿಂಗ್ ಫಿಶಸ್, ಬಟ್ ಹಿಯರ್ ದೀಸ್ ಆರ್ ದ ವಿವಿ ಪ್ಯಾರಸ್ ಫಿಶಸ್. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕಾರ್ಟಿಲೇಜಿನಸ್ ಫಿಶಸ್ ಆ್ಯಂಡ್ ಆಸ್ಟಿಕ್ಟೈಸ್ ಫಿಶಸ್. ಪ್ರತಿಯೊಂದು ಪಾಯಿಂಟು ಇಲ್ಲಿ ಇಂಪಾರ್ಟೆಂಟು, ಪ್ರತಿಯೊಂದು ವರ್ಡು ಇಲ್ಲಿ ಇಂಪಾರ್ಟೆಂಟ್. ಸೊ ಕಾಂಡ್ರಿಕ್ಟೈಸ್ ಮತ್ತು ಆಸ್ಟಿಕ್ಟೈಸ್ ಸಪ್ರೇಟಾಗಿ ಕಲಿಯೋದಕ್ಕಿಂತ ನಾವು ಇವನ್ನ ಈ ಕಂಪ್ಯಾರಿಸನ್ ಮಾಡಿ ಕಲಿಯೋಣ. ನಾವು ಕಮಿಂಗ್ ಟು ದ ಎಕ್ಸಾಂಪಲ್ಸ್, ಕಾಂಡ್ರಿಕ್ಟೈಸ್ ಫಿಶ್ ಮತ್ತು ಆಸ್ಟಿಕ್ಟೈಸ್ ಫಿಶಸ್ಸಿಗೆ ಎಕ್ಸಾಂಪಲ್, ಈ ಕಾರ್ಟಿಲೇಜಿನಸ್ ಫಿಶಸ್ಸಿಗೆ ನೀವು ಜನರಲಿ ಶಾರ್ಕ್ನ ನೆನ್ಪಿಟ್ಕೋಬಹುದು. ಸೊ ಶಾರ್ಕ್ ಅಂತೂ ನಾವು ನೋಡಿದ್ದೀವಿ ಟಿವಿಗಳಲ್ಲಿ. ಸೊ ಶಾರ್ಕ್ ಬಾಡಿನ ನೀವು ಇಮ್ಯಾಜಿನ್ ಮಾಡಿದರೆ ಅದಕ್ಕೆ ಕಂಪೇರ್ ಮಾಡಿ ಈ ಪಾಯಿಂಟ್ಸ್ಗಳನ್ನು ಅನಲೈಸ್ ಮಾಡಿ ಕಂಪೇರ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಕಾಂಡ್ರಿಕ್ಟೈಸ್ ಪಾಯಿಂಟ್ಗಳನ್ನು ನೀವು ಬರೀಬೋದು. ಆಸ್ಟಿಕ್ಟೈಸ್ ಅಂತಂದರೆ ನಮಗೆ ಅಕ್ವೇರಿಯಂನಲ್ಲಿ ಏನು ಫಿಶಸ್ ಇರ್ತಾವಲ್ಲ ಅವು ಯೂಶ್ವಲಿ ಬೋನಿ ಫಿಶಸ್ ಇರ್ತವೆ. ಸೊ ಅವಕ್ಕೆ ಕಂಪೇರ್ ಮಾಡಿ ಈ ಪಾಯಿಂಟ್ಸ್ಗಳನ್ನು ನೀವು ಓದ್ಕೋಬೋದು. ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡ್ರೆ ಇಲ್ಲಿ ಸಾಕಷ್ಟು ನಿಮಗೆ ಕಾರ್ಟಿಲೇಜಿನಸ್ ಫಿಶಸ್ ಮತ್ತು ಬೋನಿ ಫಿಶಸ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಕಾರ್ಟಿಲೇಜಿನಸ್ ಫಿಶಸ್ಸಿಗೆ ಟಾರ್ಪೆಡೋ ಮತ್ತು ಟ್ರೈಗೋನ್ ಇದೆರಡು ಇಂಪಾರ್ಟೆಂಟ್. ಯಾಕೆ? ಈ ಟಾರ್ಪೆಡೋ ಅಂತಂದರೆ ಎಲೆಕ್ಟ್ರಿಕಲ್ ಆರ್ಗನ್ ಲೈಕ್ ಸ್ಟ್ರಕ್ಚರನ್ನು ಹೊಂದಿರುವಂತಹ ಒಂದು ಫಿಶ್. ಸೊ ಅದು ತನ್ನ ಬಾಡಿಯಿಂದ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳನ್ನು ಎಲೆಕ್ಟ್ರಿಕಲ್ ರೇಸ್ಗಳನ್ನು ಇದು ಚಿಮ್ಸುತ್ತೆ. ಟ್ರೈಗೋನ್ ತೊಗೊಂಡ್ರೆ ಇದನ್ನು ಸ್ಟಿಂಗ್ ರೇ ರೇ ಫಿಶ್ ಅಂತಲೂ ಕರೀತಾರೆ. ಸೊ ಈ ಈ ಈ ಟ್ರೈಗೋನ ಇದೆಯಲ್ಲ ಇದು ಪಾಯ್ಸನಸ್ ಫಿಶ್. ಅದರದ್ದು ಸ್ಟಿಂಗ್ ಅಂದರೆ ಅದರದ್ದು ಏನಾದರೂ ಸ್ಟಿಂಗ್ ನಮ್ಮ ಬಾಡಿಗೆ ಬಡಿತು ಅಂತಂದರೆ ಅದು ಪಾಯ್ಸನನ್ನು ಎಮಿಟ್ ಮಾಡಿ ಮನುಷ್ಯ ಆವಾಗಲೇ ಸಾಯ್ತಾನೆ. ಸೊ ಟಾರ್ಪೆಡೋ, ಟ್ರೈಗೋನ್, ದೆನ್ ಡಾಗ್ ಫಿಶ್, ಸಾ ಫಿಶ್,
ಗ್ರೇಟ್ ವೈಟ್ ಶಾರ್ಕ್. ಸೊ ಶಾರ್ಕ್ ಅಂತ ಜನರಲ್ ಆಗಿ ನೆನ್ಪಿಟ್ಕೊಂಬಿಡಿ, ಕಾರ್ಟಿಲೇಜಿನಸ್ ಫಿಶ್ ಬಗ್ಗೆ ನೀವು ಬರಿಬೋದು. ಬೋನಿ ಫಿಶಸ್ ಅಂತಂದರೆ ಕೆಲವೊಂದು ಮರೈನ್ ವಾಟರ್ನಲ್ಲಿ, ಕೆಲವೊಂದು ಫ್ರೆಶ್ ವಾಟರ್ನಲ್ಲಿ, ಕೆಲವೊಂದು ಅಕ್ವೇರಿಯಂದಲ್ಲಿ ಕಂಡು ಬರ್ತವೆ. ಫ್ಲೈಯಿಂಗ್ ಫಿಶ್, ಸೀ ಹಾರ್ಸ್, ರೋಹು, ಆಂಜಲ್ ಫಿಶ್, ದೆನ್ ಕಟ್ಲಾ, ದೆನ್ ಫೈಟಿಂಗ್ ಫಿಶ್. ಸೊ ಈ ಒಂದು ಕೆಲವು ಬೋನಿ ಫಿಶಸ್ಗಳು. ಸೊ ಈ ವಿಡಿಯೋದಲ್ಲಿ ನಾವು ಸೂಪರ್ ಕ್ಲಾಸ್ ಪೈಸಸ್ ಬಗ್ಗೆ ಕಲ್ತಿದ್ದೀವಿ. ಅದರಲ್ಲಿ ಬರುವ ಕ್ಲಾಸಸ್ ಯಾವುದು? ಕ್ಲಾಸ್ ಕಾಂಡ್ರಿಕ್ಟೈಸ್ ಆ್ಯಂಡ್ ಕ್ಲಾಸ್ ಆಸ್ಟಿಕ್ತೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೂಪರ್ ಕ್ಲಾಸ್ ಟೆಟ್ರಾಪೋಡಾ. ಟೆಟ್ರಾಪೋಡಾ ಅಂದರೆ ಈ ಲಿಮ್ಸ್ಗಳನ್ನು ಹೊಂದಿರುವಂತಹ ಎನಿಮಲ್ಸ್ಗಳು, ಕೈ ಮತ್ತು ಕಾಲುಗಳನ್ನು ಹೊಂದಿರುವಂತಹ ಎನಿಮಲ್ಸ್ಗಳು. ಇಲ್ಲಿ ಲಿಮ್ಸ್ ಇರಲಿಲ್ಲ, ಇಲ್ಲಿ ಫಿನ್ಸ್ಗಳು, ಈಜು ರೆಕ್ಕೆಗಳು ಇತ್ತು. ಅದಕ್ಕೆ ಇದನ್ನು ಸೂಪರ್ ಕ್ಲಾಸ್ ಪೈಸಸ್ ಅಂತ ನಾವು ಕರೆದಿದ್ದೀವಿ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಡಿ ಅಬೌಟ್ ದ ಟೆಟ್ರಾಪೋಡ್ಸ್. ಅಂಡರ್ ದ ಟೆಟ್ರಾಪೋಡ್ ವಿ ಹ್ಯಾವ್ ಟು ಸ್ಟಡಿ ಫೋರ್ ಟೈಪ್ಸ್ ಆಫ್ ಎನಿಮಲ್ಸ್. ಯಾವ್ಯಾವುದಿತ್ತು? ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್. ಸೊ ನೆಕ್ಸ್ಟ್ ವಿಡಿಯೋದಿಂದ ನಾವು ಆಂಫಿಬಿಯಾ ಬಗ್ಗೆ ಕಲಿಯೋಣ. ಸೊ ಅಲ್ಲಿವರೆಗೂ ಇದೆಲ್ಲ ಪಾಯಿಂಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಅದನ್ನು ಕೂಡ ರೆಫರ್ ಮಾಡಿ, ಟೆಕ್ಸ್ಟ್ ಬುಕ್ನಲ್ಲಿ ಇದೆಲ್ಲ ಎಕ್ಸಾಂಪಲ್ಸನ್ನು ಇನ್ನೊಂದ್ಸರ್ತಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಕ್ಲಾಸ್. ಯಾವುದು? ಆಂಫಿಬಿಯಾ. ಟಿಲ್ ದೆನ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.